ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ಒಂದು ಇನ್ಫಾರ್ಮೇಶನ್ ಕೊಡೋಕ್ಕೆ ಅಂತ ನಾವು ಬಂದಿದ್ದೀವಿ. ಅದೇನಪ್ಪಾ ಅಂತಂದರೆ, ಎಷ್ಟೊಂದು ಜನಕ್ಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಇರುತ್ತೆ, ಬಟ್ ಓಪನ್ ಮಾಡೋ ಪ್ರೊಸೀಜರ್ ಆಗಿರಲಿ ಮತ್ತು ಓಪನ್ ಮಾಡಿರೋರಿಗೆ ಅದನ್ನು ಹೇಗೆ ಅಮೌಂಟ್ ತೊಗೋಬೇಕು, ಮಾನಿಟೈಸೇಷನ್ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಗೊತ್ತಿಲ್ಲ ನಿಮಗೆ, ಸೊ ನಮಗೂ ಕೂಡ ಗೊತ್ತಿರಲಿಲ್ಲ. ನಾವು ಮಾಡಿದ ಒಂದು ಸಣ್ಣ ಮಿಸ್ಟೇಕಿಂದ ನಮ್ಮ ಯೂಟ್ಯೂಬ್ ಚಾನಲ್ಲೇ ಹೋಗ್ತಿತ್ತು. ಬಟ್ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅವ್ರ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳ್ಬಿಟ್ಟು, ನಾವು ಅವ್ರಿಗೆ ಸ್ವಲ್ಪ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದ ಇವರು ನಿಜವಾಗ್ಲೂ ಮಾಡ್ಕೊಡ್ತಾರಾ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವ್ನು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅವ್ರ ಅಕೌಂಟ್ನ ಸರ್ಚ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಆಗ್ತೆ, ಆದ್ರೂ ಅಷ್ಟೊಂದು ಏನು ರೆಸ್ಪಾನ್ಸ್ ಇರಲಿಲ್ಲ. ಅವರೇ ಹೇಳಿದ್ರು ನಮ್ದು ಏನಾದ್ರು ಯೂಟ್ಯೂಬ್ ಅಲ್ಲಿ ಸಿಗ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಮೆಸೇಜ್ ಮಾಡಿ, ನಮ್ಗೇನೇ ಡೌಟ್ ಇದ್ರ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂದಿದ್ರು. ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮೆಸೇಜ್ ಹಾಕಿದೆ, ಎಲ್ಲ ಚೆನ್ನಾಗಿ ನೈಟ್ ಮೆಸೇಜ್ ಮಾಡಿದ್ಕೆ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಹಂಗೆ ರಿಪ್ಲೈ ಕೊಟ್ಟರು ಅವರು. ಸೊ ನಮ್ದು ಯೂಟ್ಯೂಬ್ ಚಾನಲ್ ಹೇಗಿದ್ರು ನಾವೇನೋ ತಪ್ಪು ಒಂದು ಸಣ್ಣ ಮಿಸ್ಟೇಕ್ ತಪ್ಪು ಅಡ್ರೆಸ್ ಹಾಕಿದ್ರಿಂದ ನಮಗೆ ಅಮೌಂಟು ಬರಲಿಲ್ಲ, ಈ ಕಡೆ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿರಲಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಹೇಗೋ ಅಕೌಂಟ್ ರಾಂಗ್ ಆಗಿದೆ, ಅಕಸ್ಮಾತ್ ಅವ್ರ ಬಿಲೀವ್ ಇಟ್ಬಿಟ್ಟು ನಾವು ಅವ್ರಿಗೆ ಅಕೌಂಟ್ ಕೊಟ್ವಿ. ಅವ್ರು ನಮಗೆ ಇವತ್ತು ಪೇಮೆಂಟ್ ಬರೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನಿಮಗೂ ಕೂಡ ಅವ್ರಿಗೆ ಡೌಟ್ ಯೂಟ್ ಇದ್ರೆ ಅವ್ರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಯಾವ ಥರ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಆ ಥರ ರೆಸ್ಪಾನ್ಸ್ ಮಾಡೋರನ್ನ ನಾವು ಯಾವತ್ತಿಗೂ ಉಳಿಸ್ಕೋಬೇಕು. ನೋಡ್ರಿ ನಿಮ್ಗೆ ನಾವು ಲಿಂಕ್ ಹಾಕಿರ್ತೀವಿ ಅದರಲ್ಲಿ. ಸೊ ಖಂಡಿತ ಫಾಲೋ ಮಾಡಿ, ನಿಜವಾಗ್ಲೂ ಟ್ರಸ್ಟ್ ಮಾಡಿ. ನಮ್ಮ ಒಂದು 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಅಕೌಂಟೇ ನಾವು ಕೊಟ್ಟಿದ್ದೀವಿ. ಸೊ ಅವರು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಪೇಮೆಂಟ್ ನಮ್ಗೆ ಇವತ್ತು ಬಂತು, ನೆಕ್ಸ್ಟ್ ಸಿಲ್ವರ್ ಪ್ಲೇ ಬಟನ್ ಅಪ್ಲೈ ಮಾಡಬೇಕು. ಸೊ ಪೇಮೆಂಟ್ ಹೋಲ್ಡ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿರಲಿಲ್ಲ ನಮಗೆ, ಒಂಥರ ವ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವಾಗ ಅವ್ರು ನಮಗೆ ನಮ್ಮ ಯೂಟ್ಯೂಬಲ್ಲಿ ಏನೇ ಇದೆ ಅದೆಲ್ಲ ತೊಂದರೆಗಳನ್ನ ದೂರ ಮಾಡಿದ್ರು, ಪಿನ್ ಬೇಕು ಅಂತ ಹೇಳಿದ್ರು. ಸೊ ಆ ಪಿನ್ನ ಎಷ್ಟೇ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿದ್ರು ಅವ್ರು ಇಲ್ಲ ಅದು ವಾಪಸ್ ಹೋಗಿರುತ್ತೆ ಅಂತಂದ್ರು, ಕೊನೆಗೆ ಅವರು ಇಮೇಲಿಂದ ನಮಗೆ ಆ ಪಿನ್ನ ತಕ್ಕೊಟ್ಟು ವೆರಿಫೈ ಮಾಡಿಕೊಟ್ರು ಅಡ್ರೆಸ್ನ. ಸೊ ನಿಮಗೂ ಇದೇ ಥರ ಎಷ್ಟೊಂದು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಮಿಸ್ಟೇಕ್ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಸೊ ಇವ್ರಿಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇದು ನಿಜವಾಗ್ಲೂ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಅನ್ಕೊಂಬಿಟ್ಟಾರೆ ಎಲ್ಲರೂ, ಪ್ರಮೋಷನ್ ಮಾಡ್ತಾರೆ ಇದು. ಅವ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತ ನಮ್ಗೆ ಅನ್ಸಿದ್ದೀವಿ ಬಂದು ನಾವು ಇಲ್ಲಿ ಮಾತಾಡ್ತಾ ಇರೋದು, ಯಾಕಂದ್ರೆ ಪಾಪ ಅವ್ರು ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ ನಮ್ಗೆ. ನಿಮ್ಗೆ ಅದೇ ಥರ ಬೇಕಾದ್ರೆ ಹೋಗಿ ಕೇಳ್ರಿ, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ನಾನು ನಂಬಿಕೆಯಿಂದ ಅವ್ರಿಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಅದರಿಂದ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಯಾರು ಪ್ರಮೋಷನ್ ಅನ್ಕೋಬೇಡಿ, ಪ್ರಮೋಷನ್ ಅಷ್ಟೇ. ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೇ ಡೌಟ್ ಇದ್ರು ಅಥವಾ ಏನೇ ತೊಂದರೆ ಆಗಿದ್ರು ಕಮೆಂಟ್ ಬಾಕ್ಸ್ ಮಾಡಿ, ಅವ್ರು ಕೂಡ ಕಮೆಂಟ್ ಓದ್ತಾರೆ ಇದನ್ನ. ಇಲ್ಲಾಂದ್ರೆ ನಾವು ಈ ವಿಡಿಯೋನ ಕಮೆಂಟ್ ಇಲ್ಲ, ಅವ್ರು ಯೂಟ್ಯೂಬ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡಿದ್ರು ಅಷ್ಟೊಂದು ಇದು ಸಿಗಲ್ಲ. ಅವ್ರೇ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಐಡಿ ಅದೇ ಸೇಮ್ ಐಡಿನೇ, ಅಲ್ಲೋಗಿ ನೀವು ಮೆಸೇಜ್ ಮಾಡಿದ್ರೆ ಪಕ್ಕ ರಿಪ್ಲೈ ಮಾಡ್ತಾರೆ ಅವ್ರು ಯಾರೇ ಇದ್ರು. ಹೋಗಿ ನಿಮ್ಗೆ ಏನು ಡೌಟ್ ಇದ್ರೆ ಹೋಗಿ ಕೇಳಿ ನೋಡಿ, ನಿಮ್ಗೆ ಸೇರೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ದಂತೂ ತುಂಬಾ ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ ಚಾನಲ್. ನಾವು ಯೂಟ್ಯೂಬ್ 8 ತಿಂಗಳು 8-9 ತಿಂಗಳಿಂದ ನಾವು ಎಲ್ಲಾರು ಕೇಳಿ ಅವ್ರ ಹತ್ರ ರೆಸ್ಪಾನ್ಸ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರು ಹೊಟ್ಟವರಿಗೆ ಏನೋ ಗೊತ್ತಿಲ್ಲ, ಕೇಳದಾಗೆಲ್ಲ ಹಿಂಗ್ ನೋಡ್ತಿದ್ರು ಇವತ್ತಾಗುತ್ತೆ ನೆಕ್ಸ್ಟ್ ವೀಕ್ ಆಗುತ್ತೆ ಆತರ. ಇವ್ರಿಗೆ ನಾವು ನಂಬಿಕೆ ಇಟ್ಬಿಟ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಅಕೌಂಟ್ ನೇ ಕೊಟ್ಬಿಟ್ವಿ ನಮ್ದು. ಬಟ್ ನಿಜ ಒಂದೇ ಮಾತು ಹೇಳಿದ್ರು ಅಕೌಂಟ್ ಕೊಡ್ರಿ, ನನ್ ನಂಬಿಕೆ ಇದ್ರೆ ಅಕೌಂಟ್ ಕೊಡ್ರಿ, ಇಲ್ಲ 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 ಸರ್ ನಿಮ್ಗೆ ನಂಬಿಕೆ ಇದೆ ಮಾಡ್ಕೊಡ್ತೀರ ಅಂತ ಅಂದ್ಬಿಟ್ಟು ಕೊಟ್ಟೆ ಅಕೌಂಟ್. ಏನಿಲ್ಲ, ಒಂದು ವಾರ ಆಯ್ತಲ್ಲ, ಒಂದ್ ವಾರದ ಒಳಗಡೆ ಎಲ್ಲ ಪೇಮೆಂಟ್ ಬಂತು, ಅದ್ರಲ್ಲಿ ಅಡ್ರೆಸ್ ತಪ್ಪಾಗಿತ್ತು, ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, 6 ನಂಬರ್ ಪಿನ್ ಬಂದಿರಲಿಲ್ಲ. ಅದ್ರ ಬಗ್ಗೆ ಅವ್ರ ಮೇನ್ ಅದ್ರ ಬಗ್ಗೆ ನಮ್ಗೆ ಬೇಕಾಗಿದೆ, 6 ನಂಬರ್ ಪಿನ್ ಬೇಕಾಗಿತ್ತು ಯೂಟ್ಯೂಬ್ ಇಂದ. ಪಿನ್ ಬರುತ್ತೆ ಗೂಗಲ್ ಆಡ್ಸೆನ್ಸ್ ಇಂದ, ಪಿನ್ ಪೋಸ್ಟ್ ಆಫೀಸ್ ಬರುತ್ತೆ, ಇಲ್ಲ ಮನೆಗೆ ತಲುಪಿಸ್ತಾರೆ. ನಮ್ಗೆ ಅದ್ ಬಂದಿರ್ಲಿಲ್ಲ, ಯಾಕಂದ್ರೆ ಅಡ್ರೆಸ್ ತಪ್ಪಾಗಿತ್ತು, ಏನೇನೋ ಸ್ವಲ್ಪ ತೊಂದರೆಗಳಿತ್ತು ಯೂಟ್ಯೂಬ್ ಅಲ್ಲಿ ನೇಮ್ ಆಗಿರ್ಬೋದು, ಆತರ ಎಷ್ಟೊಂದು ತೊಂದರೆಗಳು ಆಗಿರುತ್ತೆ ನಿಮ್ಗೆ. ಅದರಿಂದ ನೀವು ಯೂಟ್ಯೂಬ್ ಚಾನಲ್ ಸುಮ್ನೆ ಕೈ ಬಿಟ್ಟಿರ್ತೀರಾ. ಯೂಟ್ಯೂಬ್ ಚೆಕ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಾರೆ, ಮತ್ತೆ ಮೋಜ್ ಮೋಜ್ ಏನು ಗೊತ್ತಿಲ್ಲ. ಈ ಮೂರು ಹೇಳಿದ್ಯಾರು ಅವರು, ಮೂರನ್ನೂ ಏನೇ ನಿಮ್ಗೆ ಪ್ರಾಬ್ಲಮ್ ಇದ್ರು ಅವ್ರ ಹತ್ರ ಹೋಗಿ ಕೇಳಿದ್ರೆ ಅದೇ ಇದಕ್ಕೆಲ್ಲ ಆನ್ಸರ್ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ, ಹೊಟ್ಟೆ ಕೊಡ್ತಾರೆ. ಎಸ್, ಅವ್ರಿಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ, ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳ್ಬಿಟ್ಟು, ಅವ್ರಿಗೆ 1.54 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವ್ರ ಅಕೌಂಟ್ಗೆ ಹೋಗ್ಬಿಟ್ಟು ನೀವು ಮೆಸೇಜ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ರು ಇದು ನಿಮಗೆ ಇನ್ಫಾರ್ಮೇಶನ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮನ್ಸಾರ ಅವ್ರಿಗೆ ಇಷ್ಟಪಟ್ಟು ವಿಡಿಯೋ ಮಾಡ್ಕೊಡ್ತಾ ಇದೀವಿ. ಆ್ಯಂಡ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಯು ಸರ್, ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ, ಸಾಕು ಇದು ಒಂದ್ ಹೆಲ್ಪ್ ಬೇಜಾರ ಆಗೋಯ್ತು ನಮ್ಗೆ. ಆಯ್ತು, ಹಂಗೆ ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ನಮ್ದು ವಿಡಿಯೋ ನೋಡ್ರಿ. ಏನ್ ಹೇಳ, ಥ್ಯಾಂಕ್ ಯು. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಯೂಟ್ಯೂಬ್ ಚಾನಲ್ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವ್ರಿಗೆ ಮೆಸೇಜ್ ಮಾಡೋಕ್ಕೆ ಹೇಳಿ ಆದಷ್ಟು ಬೇಗ.
ಮುಂದೆ ಒಂದು ದಿವಸ ಯೂಸ್ ಆಗ್ತಾರೆ. ಸೊ ಯೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.